ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕು ಪುರಾಣ ಪ್ರಸಿದ್ಧ ಶ್ರೀ ದಂಡಿನ ದುರ್ಗ ದೇವಸ್ಥಾನಕ್ಕೆ ಕಲ್ಲೆಸೆತ. ಶಾಂತಿ ಕದಡುವ ಪ್ರಯತ್ನವೇ ಅಥವಾ ರಾಜಕೀಯ ಗಿಮ್ಮಿಕ್ಕೆ? ಭಟ್ಕಳ ತಾಲೂಕಿನ ಶ್ರೀ ದಂಡಿನ ದುರ್ಗಾ ದೇವಸ್ಥಾನಕ್ಕೆ ಕಳೆದ ಕೆಲವು ದಿನಗಳಿಂದ ಕಲ್ಲುಗಳನ್ನು ಎಸೆಯಲಾಗುತ್ತಿದ್ದು ಮಂಗಳವಾರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರ ಗಮನಕ್ಕೆ ಬಂದು ನಗರ ಠಾಣೆಗೆ ಈ ಕುರಿತು ದೂರನ್ನು ದಾಖಲಿಸಲಾಗಿದೆ. ಪಟ್ಟಣದ ಕೋಟೇಶ್ವರ ರಸ್ತೆಯಲ್ಲಿರುವ ದೇವಸ್ಥಾನದಲ್ಲಿ ಜನವರಿ 22ರಿಂದ ಜನವರಿ 24ರವರೆಗೆ ವರ್ಧಂತಿ ಉತ್ಸವ ನಡೆಯುತ್ತಿತ್ತು. ಜನವರಿ 22ರಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಶಾಮಿಯಾನವನ್ನು ಹಾಕಲಾಗಿತ್ತು. 22ರಂದು ದೇವಸ್ಥಾನಕ್ಕೆ ದುಷ್ಕರ್ಮಿಗಳು ಕಲ್ಲುಗಳನ್ನು ಎಸೆಯಲಾರಂಭಿಸಿದರು. ಮೊದಲ ದಿನ ಆಡಳಿತ ಮಂಡಳಿಯ ಸದಸ್ಯರು ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ನಂತರ 23ರಂದು ಪೂಜಾ ಸಮಯದಲ್ಲಿ ಮತ್ತೆ ಕಲ್ಲು ತೂರಾಟ ಆರಂಭವಾಗಿದೆ. ಪೂಜಾ ಕೈಂಕರ್ಯಕ್ಕೆ ತೊಡಕುಗಳು ಮಾಡಬಾರದು ಎನ್ನುವ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಅದನ್ನು ಅಲ್ಲಿಗೆ ಬಿಟ್ಟಿದ್ದರು. 24 ಮತ್ತು 25ರಂದು ಅದೇ ಘಟನೆ ಪುನರಾವರ್ತನೆಯಾಗಿದೆ. 25ರಂದು ದುಷ್ಕರ್ಮಿಗಳು ಕಲ್ಲನ್ನು ಎಸೆದು ಆ ಕಲ್ಲು ಆಡಳಿತ ಮಂಡಳಿಯ ಅಧ್ಯಕ್ಷ ಮೋಹನ್ ಶಿರಾಲಿಕರವರ ಕಾಲಿಗೆ ತಗುಲಿದೆ. ದೇವಸ್ಥಾನದ ಸುತ್ತಲೂ ಇನ್ನೊಂದು ಗೋವಿನವರ ಮನೆಗಳೇ ಹೆಚ್ಚಿದ್ದು ಆತಂಕ ಹೆಚ್ಚುವಂತೆ ಮಾಡಿದೆ. ಈ ಹಿಂದೆ ಈ ದೇವಸ್ಥಾನದಲ್ಲಿ ಕಳ್ಳದನಗಳು ನಡೆದಿದ್ದು ಈವರೆಗೂ ಕಳ್ಳರ ಪತ್ತೆಯೇ ಇಲ್ಲವಾಗಿದೆ. ದೂರ ದೂರದವರೆಗೂ ನೋಡಿದರೂ ಕಳ್ಳರ ಸುಳಿವೇ ಸಿಗುತ್ತಿಲ್ಲ. ಈಗ ಕಲ್ಲು ತೂರಾಟ ನಡೆಸಲಾಗಿದೆ. ಈ ಕಲ್ಲು ತೂರಾಟದ ಹಿಂದೆ ಧರ್ಮಾಂತರ ಕೈವಾಡ ಇದೆಯೋ ಅಥವಾ ಮುಂಬರುವ ಚುನಾವಣೆಗೆ ರಾಜಕೀಯ ಹುನ್ನಾರ ನಡೆಸಲಾಗುತ್ತಿದೆಯೋ ಎನ್ನುವುದು ಇನ್ನು ಮುಂದೆ ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ. ಘಟನೆಯ ಕುರಿತು ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಓರ್ವ ಪೊಲೀಸರನ್ನು ಸ್ಥಳಕ್ಕೆ ನಿಯೋಜನೆಗೊಳಿಸಲಾಗಿದೆ. ದೇವಸ್ಥಾನ ಉಪ್ಪತ್ತರ ಹಿಂಗೆ ಕಳ್ಸಿಟ್ಟು ಹೋಗಲ್ಲ. ಇಲ್ಲಿ ಬಂದವರು ಎಲ್ಲರೂ ಇಲಾಖೆಯವರು ಹೊರಗೆ ಗೊತ್ತಿಲ್ಲದವರು ಎಲ್ಲರೂ, ಇದು ಹಿಂದೂಗಳ ಕೆಲಸ, ಮುಸ್ಲಿಮರು ಆದ್ರೆ ಚಪ್ಪಲ್ ಅಲ್ಲಿ ಚಪ್ಪಲ್ ಬಿಟ್ಟು ಒಳಗೆ ಬಂದ್ರೆ ಭಕ್ತಿ ಇದೆ ಅಂತ ಹೇಳಿ ನಾವು ಒಂದೇ ಮಾತಾಡೋದು. ಇದು ಅಲ್ಲ, ಇದು ಐಡಿಯಾ, ಕ್ರಿಮಿನಲ್ ಐಡಿಯಾ. ನೋಡಿ, ಒಂದ್ ಜೊತೆ ಚಪ್ಪಲ್ ತಂದು ಅವ ಈ ಕಡೆಯಿಂದ ಸುತ್ತಾಕ್ ಬರ್ಬೇಕಾದ್ರೆ ಚಪ್ಪಲ್ ಇಲ್ಲದೆ ಹೋಗ್ಲಿ ನಾವು ವಾಪಸ್. ಒಂದ್ ಜೊತೆ ಚಪ್ಪಲ್ ಕೊಟ್ಟಿದ್ದಂದ ಅಲ್ಲಿ ಎದುರಿಗೆ ಇಟ್ಟು ಬಂದಿದ್ದಾನೆ, ಹೋಗ್ಬದ್ರೆ ಬಿಟ್ಟು ಹೋಗಿದ್ದಾನೆ. ಹಿಂದೂಗಳು ಅಂತ ಸಿಕ್ಕಿದ್ದಲ್ಲಿ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.